ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇ ಸಂತ್ರಸ ರೈತರ ಪಾದಯಾತ್ರೆಯು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರ ಮಧ್ಯಸ್ಥಿಕೆಯಿಂದ ರದ್ದಾಗಿ ಜನವರಿ 7 ರಂದು ಜಿಲ್ಲಾಧಿಕಾರಿಗಳೊಂದಿಗೆ ಸಂತ್ರಸ್ತ ರೈತರ ಸಭೆ ನಡೆಯಲಿದೆ. ಬೆಂಗಳೂರು ಚೆನ್ನೈ ಎಕ್ಸ್‌ಪ್ರೆಸ್ ವೇ ಸಂತ್ರಸ್ತ ರೈತರು ಜಿಲ್ಲಾಧಿಕಾರಿಗಳ ಗಮನ ಸೆಳೆಯಲು ಹೆಚ್ಚಾಗಿ ಭೂಮಿ ಕಳೆದುಕೊಂಡ ಕಲ್ಕೆರೆ ಗ್ರಾಮದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಅನಿರ್ದಿಷ್ಟಾವಧಿಯ ಧರಣಿ ಹಮ್ಮಿಕೊಂಡಿದ್ದರು. ಈ ಹೋರಾಟದ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಭಾಗವಹಿಸಿ ಭೂಮಿ ಕಳೆದುಕೊಂಡ ರೈತರ ಸಮಸ್ಯೆ ಆಲಿಸಿ ಮಾತನಾಡಿ ನಿಮ್ಮ ನ್ಯಾಯಯುತ ಹೋರಾಟದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರ ಸಿಗುವವರೆಗೂ ನಾವು ನಿಮ್ಮ ಹೋರಾಟವನ್ನು ಸಂಪೂರ್ಣವಾಗಿ ಬೆಂಬಲಿಸಿ ನಿಮ್ಮೊಟ್ಟಿಗೆ ನಾನು ಇರುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಜನವರಿ 7ನೇ ತಾರೀಕು ಸಂತ್ರಸ್ತ ರೈತರೊಂದಿಗೆ ಸಭೆ ನಡೆಸಿ ಅವರ ಸಮಸ್ಯೆಗಳನ್ನು ಪರಿಹಾರ ಹಾಗೂ ಅವರ ಸಂದೇಹಗಳನ್ನು ನಿವಾರಿಸುತ್ತಾರೆ ಎಂದು ಹೇಳಿದ್ದಾರೆ. ಇವತ್ತು ಎಲ್ಲ ಕೂಡ ನಂದು ಕಡೆಗೆ ಅನೇಕ ಜನ ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿ ಕೊನೆ ಹಂತವಾಗಿ ಇವತ್ತು ನಾವು ಹೋರಾಟಕ್ಕೆ ಇಳಿದು ಅದನ್ನು ಕೂಡ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದಿರಿ. ಅದಕ್ಕೆ ನನ್ನ ಬೆಂಬಲ ಕೂಡ ಇದೆ. ಯಾಕಂದ್ರೆ ಇತಿಹಾಸವನ್ನು ನೋಡಿದಾಗ ಸುರೇಂದ್ರ ಬಂದ ಹಾಗಾಯಿತು ಕೂಡ ಏನಾದರೂ ನಮಗೆ ಲಭಿಸಿದೆ ಅಂದ್ರೆ ಅದು ಹೋರಾಟದಿಂದ ಮಾತ್ರ. ಇವತ್ತು ಕೇಂದ್ರ ಸರ್ಕಾರ ಅಣ್ಣ ಹೇಳಿದಾಗೆ ರೈತ ವಿರೋಧಿ 3 ಮಸೂದೆಗಳನ್ನು ತಗೊಂಡ್ಬಂದ್ರು. ಆ ಮಸೂದೆಗಳು ರೈತ ವಿರೋಧಿ ಗೊತ್ತಿದ್ರು ಕೂಡ ಕೇಂದ್ರ ಸರ್ಕಾರ ಹೋರಾಟಕ್ಕೆ ಮೊದಲು ಸಹಕಾರ ಕೊಡಲಿಲ್ಲ. ಸುಮಾರು 700 ಜನ ರೈತರು ತಮ್ಮ ಪ್ರಾಣವನ್ನು ರೈತಕ್ಕೋಸ್ಕರ ಮುಡುಪಾಗಿಟ್ಟರು.